ಮೊನ್ನೆ ಪರೀಕ್ಷೆ ಮುಗಿತು ಸರ್, ಈಗ ಸೆಕೆಂಡ್ ಸೆಮ್ ಐತಿ. ಈಗ ಒಂದು ವಾರ ಆಯ್ತು ಸರ್ ಆಕೆ ಪ್ರಾಬ್ಲಮ್ ಆಗ್ಯದ ಅಂತ ನಡೆದ ವಿಷಯ ಗೊತ್ತಾಯ್ತು. ಆದ್ರೆ ನಾವು ಫ್ಲೈಟ್ ಬುಕ್ ಮಾಡಿದ್ವಿ, 1 ತಾರೀಕು ಸಿಗ್ತೈತೆ ಅಂತಂದ್ರೆ ಕ್ಯಾನ್ಸಲ್ ಆಗೈತೆ ಇವಾಗ. ಈಗ ಅಲ್ಲಿ ನಡೆದ ಸಂಗತಿಗಳು ಸ್ವಲ್ಪ ಹೇಳಿಲ್ಲ ಸರ್ ಆಕೆ, ಸ್ವಲ್ಪ ಇದು ಜಾಸ್ತಿ ಕಷ್ಟ ಸ್ವಲ್ಪ ಬೇರೆ ಕಡೆ ಸೆಟ್ ಆಯ್ತು ಅಂತ ಹೇಳ್ಯಾರ್ರಿ. ಆ ವಿಷಯ ಕೇಳ್ಕೊಂಡು ನಾವು ಪಟ್ಟಣ ಬುಕ್ ಮಾಡೋಮೇಲೆ ಮತ್ತೆ 3ನೇ ತಾರೀಕು ಕೊಟ್ಟಾರ ಫ್ಲೈಟ್ ಬಂದ್ ಮಾಡಿದಾರ ಅಂತ ಹೇಳಿದರು. ಆ ವಿಷಯಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗಿ ಬೆಳಿಗ್ಗೆ ಫೋನ್ ಮಾಡಿ ಮತ್ತೆ ಮಾತಾಡಿ. ಈಗ ಸೆಕೆಂಡ್ 2ನೇ ವರ್ಷ ಸರ್, ಸೆಕೆಂಡ್ ಸೆಮ್ ಆಯ್ತು ಅವ್ರೆ. ಅಲ್ಲಿ ಅಲ್ಲಿ ಹೋಗಕ್ಕೆ ಮತ್ತೆ ಹೊಳಿ ಬರ್ತೀನಿ ಅಂತ 6 ತಿಂಗಳು ಏನಾದ ಆನ್ಲೈನ್ ಅದಾವ ಅಂತ ಹೇಳಿದ್ರು ಸರ್. ಆದ್ರೂ ಫ್ಲೈಟ್ ಇವಾಗ ಕ್ಯಾನ್ಸಲ್ ಅದೇ ಪ್ರಾಬ್ಲಮ್ ಆಗಿತ್ತು ನನ್ನ ತಂಕಲಕ್ಕೆ. ಕಾರ್ಕಿವ್ ಮತ್ತು ಅದು ಯಾವ್ದು ರಷ್ಯಾ ಯುಕ್ರೇನ್ ಎರಡು ಗಲಭೆ ನಡೆದ ಸರ್. ಆ ಗಲಭೆ ನೋಡೋ ಇವರು ಕಟ್ ನಟ್ ಅಪಾಯನಿಲ್ಲ ಅಂತ ಹೇಳಿದ್ರು ಸರ್. ಆದ್ರೂ ಅಷ್ಟು ಒಕ್ಕಟ್ಟೆ ಒತ್ತಟ್ಟೆ ಇರ ಅಂತ ಹೇಳಿದ್ವಿ ಸರ್. ನಮ್ಗೆ ಇಲ್ಲಿಂದ ಒಂದು 15 ಜನ ಹೋಗ್ಯಾರ ಸರ್. ಒಟ್ಟು ಟೋಟಲ್ 15 ಜನನು ಒಂದೇ ಮನೆಯಲ್ಲಿರಪ್ಪ, ಬೇರೆ ಕಡೆ ಹೋಗ್ಬೇಡ್ರಿ, ಊಟ ರೆಜ್ ಮಾಡ್ಕೊಂಡು ಫ್ಲೈಟ್ ಯಾವಾಗ ಇದಾಗುತ್ತೆ ಅವ್ರು ಬಂದ್ರೆ ಅಂತ ಹೇಳಿ ಸರ್. ಈಗ ಸರ್ಕಾರಕ್ಕೆ ಏನು ಕೇಳ್ತಾರೆ ಸರ್? ಸರ್ಕಾರಕ್ಕೆ ಮನವಿಗೆ ಏನು ಕೇಳ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗಲಾರಂಗ ವ್ಯವಸ್ಥೆ ಮಾಡಿ ಅರ್ಜೆಂಟ್ ಕಳಿಸ್ಬೇಕು ಅಂತ ಅಷ್ಟೇ ಕೇಳ್ತಾರೆ. ಪ್ರತ್ಯೇಕ ಫ್ಲೈಟ್ ವ್ಯವಸ್ಥೆ ಮಾಡಿ ಸಮಸ್ಯೆ ಮಕ್ಕಳು ತೊಂದರೆ ಆಗಿದ್ದು ಈಗ ಕ್ಯಾನ್ಸಲ್ ಆಗಿದ್ದು 1.5 ಲಕ್ಷ 2 ಲಕ್ಷ ಮಾಡಿದ್ರು ಸರ್. ಸ್ವಲ್ಪ ಟೆನ್ಷನ್ ಇದೆ, ಮತ್ತೆ ದೂರ ಕಳ್ಸಿವ್ರಿ ಕಲೀಲಿ ಅಂತ ಮಕ್ಳು, ಮತ್ತೆ ಅವ್ರದ್ದು ಕಲಿಬೇಕು ಅಲ್ಲೇ ಹೋಗ್ಬೇಕಂದ್ರಿ ಮಗಳು, ಮತ್ತೆ ನಾವು ಇಲ್ಲೇ ಚೆಲ್ಲಾರ್ರಿ ಅಲ್ಲಿ ಹಚ್ಚಿದ್ವಿ, ಹಿಂಗಾಗಿ ತ್ರಾಸ ಆಯ್ತು. ಮಾತಾಡಿದ್ರು ಈಗ ಹೋದ ವರ್ಷ 8 ಹುಡುಗರು ಹೋಗ್ಯಾರ ನಮ್ದು ಆ ಕಡೆ ಏನು ಲಕ್ಷ ಇಲ್ಲ, ರಾತ್ರಿ ಎಲ್ಲ ನಿಂತೆ ಕರ್ನಾಟಕದವ್ರು ಮತ್ತೆ ಕಳಿಸ್ಯಾರ ಅಂತ ನಾವು ಕಳಿಸಿವಿ ಅಂತಂದ್ರ ಅವ್ರು ಸ್ವಲ್ಪ ಗೌರ್ಮೆಂಟ್ ಅವ್ರಿಗೆ ಏನಾರು ಮಾಡಬಹುದಲ್ರಿ, ಮಕ್ಕಳನ್ನ ಸೇಫ್ಟಿ ಆಗಿ ತಂದು ಹಚ್ಚಿದ್ರು. ಇವ್ರ ಇರೋ ಜಾಗದೊಳಗೆ ಏನಾದ್ರು ನಾವು ಮೊದ್ಲೇ ಜಲ್ದಿ ಬಂದಿವ್ರಿ, ಈಗ 1ನೇ ತಾರೀಕಿಗೆ ಇದು ಬರ್ಬೇಕಂತಂದ್ರ ಮತ್ತೆ ಈಗ ಕ್ಯಾನ್ಸಲ್ ಆಗ್ಯಾವ ಮಮ್ಮಿ, ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಅನ್ನತ್ತಾರ. ನಿಮಗೆ ದಿಕ್ಕು ತೋರಿಸ್ತಾ ಇಲ್ಲ ನಾವು ಹೇಳ್ತಿರೋದು, ದಿಕ್ಕೇನು ತೋರಿಸ್ತಾ ಇಲ್ಲ. ದಿಕ್ಕೇನು ತೋರಿಸಲ್ಲ ನೋಡ್ರಿ ಸರ್.